ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಕುರುಕ್ಷೇತ್ರ ಚಿತ್ರಕ್ಕೆ ಒಂದಲ್ಲ ಒಂದು ಕಂಟಕ ಕಾಡುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ಅಭಿನಯದ ಯಜಮಾನ ಚಿತ್ರಕ್ಕೂ ಮುನ್ನ ಕುರುಕ್ಷೇತ್ರ ಚಿತ್ರ ಬಿಡುಗಡೆಯಾಗಬೇಕಿತ್ತು. ಆದರೆ ಗ್ರಾಫಿಕ್ಸ್ ಕಾರಣದಿಂದ ಬಿಡುಗಡೆ ವಿಳಂಬವಾಯಿತು. ಬಳಿಕ ಬಂದ ಮಾಹಿತಿಗಳ ಪ್ರಕಾರ ಚಿತ್ರ ಬಿಡುಗಡೆ ವಿಳಂಬಕ್ಕೆ ನಿಖಿಲ್ ಕುಮಾರಸ್ವಾಮಿಯೇ ಕಾರಣ ಅನ್ನುವುದು ಗೊತ್ತಾಯಿತು. ನಿಖಿಲ್ ಅಭಿನಯದ ಸೀತಾರಾಮ ಕಲ್ಯಾಣ ಬಿಡುಗಡೆಗೆ ಸಿದ್ಧವಾಗಿದ್ದ ಕಾರಣ ಕುರುಕ್ಷೇತ್ರ ಬಿಡುಗಡೆಯನ್ನ ಮುಂದೂಡಲಾಯಿತು. ಇದಾದ ಬೆನ್ನಲ್ಲೇ ಬಿಡುಗಡೆಯಾಗುತ್ತದೆ ಅಂದುಕೊಂಡ್ರೆ ಇದೀಗ ಮತ್ತೆ ಕುರುಕ್ಷೇತ್ರ ಚಿತ್ರಕ್ಕೆ ನಿಖಿಲ್ ವಿಲನ್ ಸ್ವರೂಪದಲ್ಲಿ ಕಾಡಲಾರಂಭಿಸಿದ್ದಾರೆ. ಏಪ್ರಿಲ್ ತಿಂಗಳಿನಲ್ಲಿ ಚಿತ್ರ ಬಿಡುಗಡೆಯಾಗಬೇಕಿತ್ತು. ಆದರೆ ನಿಖಿಲ್ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಇಳಿಯುತ್ತಿರುವುದರಿಂದ ಮತ್ತೆ ಚಿತ್ರ ಬಿಡುಗಡೆ ವಿಳಂಬವಾಗುವ ಸಾಧ್ಯತೆಗಳಿದೆ. ನೀತಿ ಸಂಹಿತೆ ಸಂದರ್ಭದಲ್ಲಿ ಅಭ್ಯರ್ಥಿಯಾದವರ ಚಿತ್ರಗಳ ಪ್ರದರ್ಶನ, ಬ್ಯಾನರ್, ಕಟೌಟ್ ಕೂಡ ಹಾಕೋದು ನೀತಿ ಸಂಹಿತೆ ಪ್ರಕಾರ ಅಪರಾಧ. ಹೀಗಾಗಿ ಲೋಕಸಭಾ ಚುನಾವಣೆ ಮುಗಿಯದ ಹೊರತು ಕುರುಕ್ಷೇತ್ರ ಬಿಡುಗಡೆಯಾಗುವ ಸಾಧ್ಯತೆಗಳು ತೀರಾ ಕಡಿಮೆ. ಈ ಕಾರಣದಿಂದ ಕುರುಕ್ಷೇತ್ರ ಚಿತ್ರ ನೋಡಬೇಕಾದರೆ ಕೇಂದ್ರದಲ್ಲಿ ಹೊಸ ಸರ್ಕಾರ ಬರಲೇಬೇಕಾಗಿದೆ. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.